ಯುಕ್ರೇನ್ ಮತ್ತು ರಷ್ಯಾ ನಡುವೆ ನಡೆಯುತ್ತಿರುವ ಯುದ್ಧದಿಂದ ಕ್ಷಿಪಣಿ ದಾಳಿಗಳ ಭಯದಿಂದ ಬಂಕರ್ನಲ್ಲಿ ಅಡಗಿದ್ದು ಪ್ರಾಣಾಪಾಯದಲ್ಲಿದ್ದ ಉಜಿರಿಯ ಟಿಬಿ ಕ್ರಾಸ್ ನಿವಾಸಿ ದಿ ಯಾಸಿನ್ ಮತ್ತು ಶಹನಾ ದಂಪತಿ ಪುತ್ರಿ ಉಜಿರಿ ನಿವಾಸಿ ವೈದ್ಯ ವಿದ್ಯಾರ್ಥಿನಿ ಹೀನಾ ಫಾತಿಮಾ ಅವರು ಮಾರ್ಚ್ 3 ರಂದು ಸಂಜೆ ಪೋಲೆಂಡ್ಗೆ ತಲುಪಿದ್ದು ಇವರೊಂದಿಗೆ ಕರ್ನಾಟಕದ 3 ವಿದ್ಯಾರ್ಥಿನಿಯರು ಜೊತೆಗಿದ್ದು ಸುರಕ್ಷಿತವಾಗಿದ್ದಾರೆ ಇಂದು ಅಥವಾ ನಾಳೆ ವಿಮಾನದ ಮೂಲಕ ಭಾರತಕ್ಕೆ ಬರಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಯುದ್ಧಗ್ರಸ್ತ ಉಕ್ರೇನ್ನ ಕಾರ್ಕಿವ್ನಲ್ಲಿ ಮಂಗಳವಾರ ರಷ್ಯಾ ದಾಳಿಗೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ನಿವಾಸಿ ವೈದ್ಯ ವಿದ್ಯಾರ್ಥಿ ನವೀನ್ ಸಾವನ್ನಪ್ಪಿದ ಬೆನ್ನಿಗೆ ಅವರಿಗಿಂತ ಕೇವಲ 100 ಮೀಟರ್ ಅಂತರದಲ್ಲಿದ್ದ ಉಜಿರೆಯ ನಿವಾಸಿನಿ ವೈದ್ಯ ವಿದ್ಯಾರ್ಥಿನಿ ಹೀನಾ ಫಾತಿಮಾ ಅವರು ಬಂಕರ್ನಲ್ಲಿ ಅಡಗಿಕೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿದ್ದಾರೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಉಜಿರೆಯ ಟಿಬಿ ಕ್ರಾಸ್ ನಿವಾಸಿ ದಿ ಯಾಸಿನ್ ಮತ್ತು ಶಹನಾ ದಂಪತಿ ಪುತ್ರಿ ಹೀನಾ ಫಾತಿಮಾ ಅವರೇ ಯುದ್ಧಗ್ರಸ್ತ ಉಕ್ರೇನ್ ನಾಡಿನಲ್ಲಿ ಪ್ರಾಣಾಪಾಯ ಎದುರಿಸುತ್ತಿರುವ ವಿದ್ಯಾರ್ಥಿ